ನಾನೇ ನಳಮಹಾರಾಜ. ಹೆಲ್ದಿ ಆ್ಯಂಡ್ ಟೇಸ್ಟಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ತಾನೇ ನವನೀತ್ ಅವರು ಮ್ಯಾಂಗೋ ಮಸಂತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರು. ನಿಜವಾಗ್ಲೂ ಟೇಸ್ಟಿ ಆಗಿತ್ತು, ಸೂಪರ್ ಆಗಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾರೆ ಅಂತ ಕೇಳೋಣ. ನವನೀತ್ ಅವರೇ, ಈಗ ತಾನೇ ಮ್ಯಾಂಗೋ ಮಸಂತಿಯನ್ನು ತಿಂದು ಮಸ್ತಿ ಮೂಡಲ್ಲಿದ್ದೀವಿ. ನೆಕ್ಸ್ಟ್ ಯಾವ್ದು ಹೇಳ್ಕೊಡ್ತಿದ್ದೀರಾ ಇವಾಗ? ಸಿಂಪಲ್ ಆಗಿ ನೀವು ಆಚೆಕಡೆ ಎಲ್ಲ ಬೇಕರಿಯಲ್ಲಿ ನೋಡಿರ್ತೀರ ಸ್ವೀಟ್ಸು. ಸೊ ನಾವಿಲ್ಲಿ ಸಿಂಪಲ್ ಆಗಿ ಮನೇಲಿ ಹೆಂಗೆ ಮಾಡ್ಕೋಬೋದು, ಪಿಸ್ತಾ ಬರ್ಫಿ ಅಥವಾ ಲಾಡು. ಓಕೆ, ಸೊ ಪಿಸ್ತಾ ಬರ್ಫಿ ಮಾಡೋದು ಹೆಂಗೆ ಅಂತ ಇವಾಗ ಹೇಳ್ಕೊಡ್ತೀರಾ? ಶುರು ಮಾಡೋಣ. ಹಾಗಾದರೆ ಪಿಸ್ತಾ ಬರ್ಫಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಸೊ ಇಲ್ಲಿ ಮಿಲ್ಕ್ ಪೌಡರ್ ಬೇಕು, ಪಿಸ್ತಾ ಪೌಡರ್. ಸೊ ಕಲರ್ ತೊಗೊಂಡಿದ್ದೀನಿ, ಗೀ, ಬೆಣ್ಣೆ, ಬಾದಾಮಿ ಪೌಡರ್, ಶುಗರ್ ಪೌಡರ್, ಮಿಲ್ಕ್. ಓಕೆ, ಸೊ ಏನೇನು ಬೇಕು ಅಂತೆಲ್ಲ ಗೊತ್ತಾಯಿತು, ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಪ್ಯಾನ್ ಕೊಡ್ತೀನಿ. ಓಕೆ, ಸ್ವಲ್ಪ ಹೀಟ್ ಆಗೋಕೆ ಇದು. ಸೊ ಪಿಸ್ತಾ ಬರ್ಫಿ ನಾರ್ಮಲ್ ಆಗಿ ಜನರು ಏನು ಅನ್ಕೊಂಡಿರ್ತಾರೆ, ಈ ರೀತಿ ಬರ್ಫಿ ಎಲ್ಲ ಬೇಕರಿಲೆಲ್ಲ ತಿಂದಿರ್ತಾರೆ, ಸೊ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಅನ್ಕೊಂಡಿರ್ತಾರೆ. ಈಸಿನಾ ಇದು? ಈಸಿ ಇದೆ, ಸಿಂಪಲ್ ಆಗಿ 5 to 10 minutes ಮಾಡ್ಕೋಬಹುದು. ಅಷ್ಟೇನಾ? ಸೊ ಸ್ವಲ್ಪ ಇಲ್ಲಿ ಬಟರ್ ಹಾಕೊಂತೀನಿ, ಬೆಣ್ಣೆ. ಸೊ ಬೇಕರಿ ಟೇಸ್ಟೇ ಬರುತ್ತಾ ಇದು? ಬೇಕರಿ ಟೇಸ್ಟೇ ಬರುತ್ತೆ. ಓಕೆ, ಬಟರ್ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗಬೇಕು. ಸೊ ಬಟರ್ ಜಾಸ್ತಿನೂ ತಿನ್ನಬಾರ್ದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹೌದು. ಸೊ ಬೇಕರಿಲೆಲ್ಲ ಏನಾಗುತ್ತೆ, ಈ ಡಾಲ್ಡಾ ಅಂತಾರೆ. ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ ಅದು? ಓಕೆ, ಸೊ ಮನೇಲಿ ಬೇಕಂದ್ರೆ ತುಪ್ಪ ಎಣ್ಣೆಯಿಂದ ಮಾಡ್ಕೋಬಹುದು. ಓಕೆ, ಸೊ ಬಟರ್ ಅನ್ನ ಮೆಲ್ಟ್ ಮಾಡಿದ್ವಿ ಇವಾಗ. ಸೊ ಬಟರ್ ಈಗ ಮೆಲ್ಟ್ ಆಗಿದೆ. ಸೊ ಈಗ ನಾನು ಮಿಲ್ಕ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ, ಫ್ರೆಶ್ ಕ್ರೀಮ್ ನಾನು ತೊಗೊಂಡಿರೋದು. ಸೊ ಇಟ್ಸ್ ಈಕ್ವಲೆಂಟ್ ಟು ಮಿಲ್ಕ್ ಥರನೇ. ಸೊ ಇದರಲ್ಲಿ ರಿಚ್ ಇನ್ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ಇರುತ್ತೆ. ಸೊ ಬಟರ್ ಮೆಲ್ಟ್ ಆಗಿದೆ, ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ಇಲ್ಲಾಂದರೆ ಲಮ್ಸ್ ಕಟ್ಬಿಡುತ್ತೆ. ಸೊ ಇದು ಕ್ರೀಮ್ ಆಚೆ ಕಡೆ ಸಿಗುತ್ತಾ? ಹಾಂ, ಸಿಗುತ್ತೆ ಆಚೆ ಕಡೆ, ಎಲ್ಲ ಕಡೆ ಸಿಗುತ್ತೆ. ಸೊ ಇಲ್ಲಾಂದರೆ ಮಿಲ್ಕೇ ಆ್ಯಡ್ ಮಾಡ್ಕೋಬೋದು, ಬಟ್ ಇದೇನಂದ್ರೆ ಥಿಕ್ನೆಸ್ ಕೊಡುತ್ತೆ. ಓಕೆ, ಸೊ ಟೆಕ್ಸ್ಚರ್ ಒಂದು ಸ್ವಲ್ಪ ಥಿಕ್ ಬರಬೇಕು ಅಂದರೆ? ಸೊ ಬರ್ಫಿ ಅಲ್ವಾ, ಸೊ ಗಟ್ಟಿ ಸ್ವಲ್ಪ ಬರಬೇಕು. ಓಕೆ, ಸೊ ಇದು ರೊಟೇಟ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದರೆ ಲಮ್ಸ್ ಕಟ್ಬಿಡುತ್ತೆ, ಉಂಡೆ ಕಟ್ಟುತ್ತೆ. ಓಕೆ, ಸೊ ಗಂಟಾಗಬಾರ್ದು ಅಂತ ನಾವು ರೊಟೇಟ್ ಮಾಡ್ತಾ ಮಾಡ್ತಾನೆ ಹಾಕ್ತಿರ್ಬೇಕು. ಸೊ ಇದು ಆಲ್ರೆಡಿ ಹೀಟ್ ಆಗಿದೆ. ಇದು ಎಷ್ಟೊತ್ತು ಹೀಟ್ ಮಾಡ್ಬೇಕು ನಾವು? 2 to 3 minutes ಸಾಕು. ಸೊ ಆಲ್ರೆಡಿ ಹೀಟ್ ಆಗಿದೆ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಲ್ಕ್ ಪೌಡರ್ ಇದು. ಲೈಕ್ ಈ ರೀತಿ ಪೌಡರ್ ಹಾಕೊಳ್ಳೋದ್ರಿಂದ ಏನು ಉದ್ದೇಶ? ಸೊ ಇನ್ಸ್ಟೆಂಟ್ ಆಗಿ ಮಾಡ್ಕೊಳೋದು, ಇಲ್ಲ ಅಂದ್ರೆ ಗೋಧಿ ಬರುತ್ತಲ್ಲ, ಸೊ ಗೋಧಿ ಡ್ರೈ ಮಾಡ್ಬಿಟ್ಟು ಅದರಿಂದ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದನ್ನು ಮಾಡ್ಬೋದು. ಸೊ ನಾವು ಇಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ತಾ ಇದೀವಿ ಅದಕ್ಕೆ. ಸೊ ಲೈಕ್ ನಾವು ಮೈದಾನೂ ಹಾಕ್ಬೋದು? ಹಾ, ಮೈದಾನ ಹಾಕ್ಬೋದು, ಟೆಕ್ಸ್ಚರ್ ಕೊಡೋ ಕಾರ್ನ್ ಫ್ಲೋರ್. ಓಕೆ, ನಮಗೆ 1 cup ತಗೊಂಡಿದ್ದೀವಾ? ಹಾ, 1 cup. 1 glass ಹಾಲಿಗೆ 1 cup ಮಿಲ್ಕ್ ಪೌಡರ್ ಸಾಕು? 1 glass ಹಾಲಿಗೆ 2 cup ಮಿಲ್ಕ್ ಪೌಡರ್ ಬೇಕಾಗುತ್ತೆ. ಓಕೆ, ಸಾಕು, ಮಿಲ್ಕ್ ಪೌಡರ್ ಸಾಕು. ಸೊ ನಾನು ಪಿಸ್ತಾ ಪೌಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ 1 cup ತೊಗೊಂತಾ ಇದ್ದೀನಿ. ಜಸ್ಟ್ ಪಿಸ್ತಾ ಪೌಡರ್ ಅಷ್ಟೇ? ಪಿಸ್ತಾ ಪೌಡರ್ ಅಷ್ಟೇ. ನಾವೀಗ ಬಾದಾಮಿ ಪೌಡರ್ ಆ ರೀತಿನೂ ಏನಾದ್ರೂ ಹಾಕ್ಕೋಬೋದಾ? ಬಾದಾಮಿ, ಪಿಸ್ತಾ, ಕ್ಯಾಶು, ರಸ್ಬೆರಿ ಅಂತ ಬರುತ್ತೆ. ಸೊ ಇನ್ನೂ ಫ್ಲೇವರ್ ಕೊಡುತ್ತೆ, ಈ ಡಯಾಬಿಟೀಸ್ ಅವ್ರಿಗೆ ಅದು ಕೊಡ್ಬೋದು ಶುಗರ್ ಬದಲು. ಓಕೆ, ನೆಕ್ಸ್ಟ್ ನಾನು ಶುಗರ್ ಪೌಡರ್ ಹಾಕೊತಿದ್ದೀನಿ. ಓಕೆ, ಸೊ ಎಷ್ಟು ಕಪ್ ಹಾಕ್ತಿದ್ದೀರಾ? ಇದು 1/2 cup ಸಾಕು. ಈಗ ಆಲ್ರೆಡಿ ಪಿಸ್ತಾದಲ್ಲಿ ಸ್ವೀಟ್ ಇದೆ, ವಿಪ್ಪಿಂಗ್ ಕ್ರೀಮಲ್ಲಿ ಮಿಲ್ಕ್ ಪೌಡರ್ ಎಲ್ಲ ಸ್ವೀಟ್ ಇರುತ್ತೆ. ಹೌದು, ನಾವಿಲ್ಲಿ ಶುಗರ್ ಸ್ಕಿಪ್ ಮಾಡಿ ಮತ್ತೆ ನಾನು ಹಾಕ್ಬೋದಾ? ಶುಗರ್ ಬಿಟ್ಬಿಟ್ಟು ಜಾಗ್ರಿ ಹಾಕೋಬಹುದು, ಇಲ್ಲಾಂದ್ರೆ ನಾನು ಪ್ರಿಫರ್ ಮಾಡೋದು ಡಯಾಬಿಟೀಸ್ ಅವ್ರಿಗೆ ಡೇಟ್ ಸಿರಪ್ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಾಂದ್ರೆ ಆಮ್ಲ ಬರುತ್ತಲ್ಲ, ಸೊ ಆಮ್ಲ ಪೌಡರ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು. ಓ, ಅದು ಕೂಡ ಸ್ವೀಟ್ನೆಸ್ ಕೊಡುತ್ತೆ? ಹಾಂ, ಸ್ವೀಟ್ನೆಸ್ ಬರುತ್ತೆ ಡ್ರೈ ಆದಮೇಲೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಗಂಟು ಕಟ್ಟಬಾರ್ದು, ಸೊ ಹಿಂಗಾಗಿ ನಾವು ಕೈ ಆಡಿಸ್ತಾನೇ ಇರಬೇಕು. ಓಕೆ, ಇಲ್ಲ ಚಿಕ್ಕ ಕಾಡಮಂ ಪೌಡರ್ ಹಾಕೊತಿದ್ದೀನಿ. ಪಿಂಚಾ? ಪಿಂಚ್. ಓಕೆ, ಸೊ ಇದಕ್ಕಿಂತ ಸ್ವಲ್ಪ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ. ಮನೇಲೂ ಕೂಡ ಇಷ್ಟು ಈಸಿಯಾಗಿ ಬರ್ಫಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಸೊ ನಾವಿಲ್ಲಿ ಪಿಸ್ತಾ ಫ್ಲೇವರ್ ಹಾಕಿರೋದ್ರಿಂದ ಪಿಸ್ತಾ ಬರ್ಫಿ. ಪಿಸ್ತಾ ಬರ್ಫಿ, ಸೊ ಇದನ್ನ ನಾವು 3/4 ಒಂದು ಡಿವೈಡ್ ಮಾಡಬೇಕು, 1/4 ಡಿವೈಡ್ ಮಾಡಬೇಕು.
ಸೊ ಇದು ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಡಿವೈಡ್ ಮಾಡಿದ್ದೀವಿ ಅಂತ. ಸೊ ನಮ್ಮೊಂದು ಬೌಲ್ ಅಥವಾ ಪ್ಲೇಟ್ ಕೊಡ್ತೀರ? ಸೊ ಇದು ಸಪ್ರೇಟ್ ಸೈಡಿಗೆ ಕೂಡ. ಸೊ ನಾವೀಗ ಹಾಫ್ ತೆಗ್ದಿದ್ದೀವ? ಹಾಫ್ ತೆಗ್ದು ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಕಲರ್ ಯೂಸ್ ಮಾಡ್ತೀನಿ, ಆಪಲ್ ಗ್ರೀನ್ ಫುಡ್ ಕಲರ್ ಇದೆ. ಓಕೆ, ಕಲರ್ಗೆ ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ, ಯೂಶ್ವಲಿ ಯೂಸ್ ಮಾಡಲ್ಲ, ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಆಗಿದೆ, ಸೊ ತಣ್ಣಗಾಗಬೇಕು. ಓಕೆ, ಸೊ ರೆಡಿ ಆಗಿದೆಯಾ ಶೆಫ್? ರೆಡಿ ಆಗಿದೆ, ಆಲ್ರೆಡಿ 1 hour ಫ್ರೀಜಲ್ಲಿ ಇಟ್ಕೊಂಡು ತೊಗೊಂಬಂದಿದ್ದೀನಿ. ಸೊ ರೆಡಿ ಆಗಿದೆ. ಓಕೆ, ಸೊ ಇದನ್ನು ನಾವು ಫಸ್ಟು ಚಾಪಿಂಗ್ ಬೋರ್ಡ್ ಅಥವಾ ಬಟರ್ ಪೇಪರ್ ಅಂತ ಸಿಗುತ್ತೆ ಆಚೆಗಡೆ, ಸೊ ಅದರಲ್ಲೆಲ್ಲ ಮಾಡ್ಕೋಬೋದು. ಸೊ ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ, ಕೈಯಲ್ಲ ಯೂಸ್ ಮಾಡ್ತೀನಿ. ಓಕೆ, ಸೊ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಇದನ್ನು ತೊಗೊತಾ ಇದ್ದೀವಿ, ಸೊ ಇದು ಕಲರ್ ಆ್ಯಡ್ ಮಾಡಿಲ್ಲ, ಸೊ ಸ್ವಲ್ಪ ತೊಗೊಳೋಣ. ಓಕೆ, ಸೊ ಚಪಾತಿ ಥರ ಲಟ್ಸ್ಕೊತೀರಲ್ಲ, ಸೊ ಅದೇ ಥರ ನಾವು ಇದನ್ನು ಲಟ್ಸ್ಕೋಬೇಕು. ಓಕೆ, ಸೊ ಇದು ಹಾಗಿದೆ. ಸೊ ಆಗಲೇ ಕಲರ್ ಆ್ಯಡ್ ಮಾಡಿದ್ವಲ್ಲ, ಸೊ ಇದನ್ನು ಸ್ವಲ್ಪ. ಸೊ ಇದಕ್ಕೋಸ್ಕರ ನೀವು ಸಪ್ರೇಟ್ ಆಗಿ ಹೇಳಿದ್ರ, ಇದನ್ನ ಸ್ಮಾಲ್ ಸ್ಕ್ವೇರ್ ಅಥವಾ ಯಾವ್ದು ಬೇಕು ನಿಮ್ಗೆ, ಯಾವ ಶೇಪ್ ಬೇಕು ಆಚೆಕಡೆ ಶೇಪ್ಸ್ ಎಲ್ಲ ಮಾಡೋದೆಲ್ಲ ಸಿಗುತ್ತೆ. ಸೊ ಕಸ್ಟಮೈಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಸೊ ಇದನ್ನ ಸೆಂಟ್ರಲ್ ಪ್ಲೇಸ್ ಮಾಡ್ತಾ ಇದ್ದೀನಿ. ರೋಲ್ ಮಾಡ್ಕೋತೀರಾ? ಸೊ ಕ್ರ್ಯಾಕ್ ಏನು ಇರಬಾರ್ದು. ಸೊ ಇದನ್ನ 2 inches ಯಾವ ಶೇಪ್ ಬೇಕು ಕಟ್ ಮಾಡ್ಕೋಬೋದು. ಲಾಸ್ಟ್ಗೆ ಸ್ವಲ್ಪ ತುಪ್ಪಲ್ಲಿ ಒಂದು ಸೈಡಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪಿಸ್ತಾ ಪೌಡರ್ ಇದೆ, ಸೊ ಪಿಸ್ತಾ ಪೌಡರಲ್ಲಿ ಒಂದ್ಸಲ ಡಿಪ್ ಮಾಡಬೇಕು. ಸೊ ಸಿಂಪಲ್ ಆಗಿ ಮನೇಲಿ ಮಾಡ್ಕೋಬಹುದಂತ ಪಿಸ್ತಾ ಪಿಸ್ತಾ ಬರ್ಫಿ ಅಥವಾ ಲಾಡು ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಂಡು. ಎಸ್, ಸೊ ನೋಡಿದ್ರಲ್ಲ ವೀಕ್ಷಕರೇ, ಬೇಕ್ರಿ ಸ್ಟೈಲ್ ಪಿಸ್ತಾ ಬರ್ಫಿ ಮಾಡೋದು ಹೇಗೆ ಅಂತ ನವನೀತರು ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಬೋದು. ಸುಮ್ಮನೆ ನಾವು ಬೇಕ್ರಿಗೆ ಹೋಗಿ ಡಾಲ್ಡಾ ಉಪಯೋಗಿಸಿರ್ತಾರೆ, ಆ ರೀತಿ ಫುಡ್ನೆಲ್ಲ ತಿನ್ನೋದು ಒಳ್ಳೆಯದಲ್ಲ. ಸೊ ಮನೆಯಲ್ಲೇ ಎಷ್ಟು ಈಸಿಯಾಗಿ ಎಷ್ಟು ಹೆಲ್ದಿಯಾಗಿ ಮಾಡ್ಕೋಬೋದು ಅಂತ ನವನೀತರು ತಿಳಿಸ್ಕೊಟ್ಟಿದ್ದಾರೆ. ನೋಡೋದಕ್ಕಂತೂ ಸಖತ್ತಾಗಿದೆ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನವನೀತರೆ, ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇದೆ. ಸೊ ನಾರ್ಮಲಿ ವೀಕ್ಷಕರೇ, ನೀವು ಬೇಕ್ರಿಗೆ ಹೋಗಿ ನೋಡಿರ್ತೀರಾ ಹೇಗಿರುತ್ತೆ, ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಅದೇ ಟೇಸ್ಟಲ್ಲಿ, ಅದೇ ಪ್ರೊಸೀಜರಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನವನೀತರು ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಸೊ ನವನೀತರೆ, ನಮ್ಮ ಕಿಚನ್ ಮತ್ತೊಮ್ಮೆ ಇವತ್ತು ಬಂದ್ಬಿಟ್ಟು 2 ಹೊಸದಾದಂತಹ ಟೇಸ್ಟಿ ಡಿಶಸ್ಸನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ನಿಮ್ಮ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಅನ್ಸುತ್ತೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಖಂಡಿತ ಶೆಫ್, ಹೀಗೆ ನೀವು ನಮ್ಮ ಕಿಚನ್ಗೆ ಬರ್ತಾ ಇರಿ, ನಮ್ಮ ವೀಕ್ಷಕರಿಗೆ ಹೊಸ ಹೊಸ ಟೇಸ್ಟಿ ಆದಂತಹ ಡಿಶಸ್ಸನ್ನು ಪರಿಚಯ ಮಾಡಿಕೊಡ್ತಾನೆ ಇರಿ ಅಂತ ಹೇಳ್ತಾ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಿಚನ್ಗೆ ಶೆಫ್ ನವನೀತ್ ಅವರು ಬಂದಿದ್ದರು. 2 ಹೊಸದಾದಂತಹ ರೆಸಿಪೀಸನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಮ್ಮರ್ ಸೀಸನಲ್ ಡ್ರಿಂಕ್ ಆದಂತಹ ಮ್ಯಾಂಗೋ ಮಸಂತಿ ಮನೆಯಲ್ಲೇ ಇಷ್ಟು ಈಸಿಯಾಗಿ ಇಷ್ಟು ಚಿಲ್ಡಾಗಿ ಹೇಗೆ ಮಾಡ್ಕೊಂಡು ಕುಡಿಬಹುದು ಅಂತ ಕೂಡ ಹೇಳ್ಕೊಟ್ರು. ಜೊತೆಗೆ ಬೇಕ್ರಿ ಸ್ಟೈಲ್ ಪಿಸ್ತಾ ಬರ್ಫಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀವಿ. ಇದು ಗಂಡಸರ ಅಡುಗೆ ಶೋ, ನಾನೇ ನಳಮಹಾರಾಜ, ಹೆಲ್ದಿ ಆ್ಯಂಡ್ ಟೇಸ್ಟಿ.
ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.